ದೇವೇಗೌಡರು ಅಮಿತ್ ಶಾ ಭೇಟಿ ವಿಚಾರವಾಗಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ವಿರುದ್ಧ ಅವರಿಗೆ ಪಟ್ಟಿ ಕೊಡಬೇಕಲ್ಲ, ಅವ್ರ ಕುಟುಂಬ ರಕ್ಷಣೆಗೆ ಅವರು ಹೋಗಲೇಬೇಕಲ್ವಾ, ಅದಕ್ಕೆ ಅಮಿತ್ ಶಾ ಅವ್ರ ಬಳಿ ದೇವೇಗೌಡರು ಹೋಗಿರಬಹುದೇನೋ ಅಂತ ವ್ಯಂಗ್ಯವಾಡಿದ್ದಾರೆ. ಅಮಿತ್ ಶಾ ಅವರನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿಯಾಗಿರುವ ವಿಚಾರವಾಗಿ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರ ಕುಟುಂಬ ರಕ್ಷಣೆಗೆ ಅವರು ಹೋಗಲೇಬೇಕಲ್ವಾ, ಅದಕ್ಕೆ ಹೋಗಿರ್ತಾರೆ. ಡಿ ಕೆನ ಸಿದ್ದರಾಮಯ್ಯನವರನ್ನ ಒಳಗೆ ಹಾಕಲೇಬೇಕು, ಹೀಗಂತ ದೊಡ್ಡ ಪ್ರಯತ್ನವೇ ನಡೀತಾ ಇದೆ ಅಂತ ಈ ವೇಳೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಅನ್ನುವಂಥ ಮಾತನ್ನ ಈ ವೇಳೆ ಡಿ ಕೆ ಶಿ ಹೇಳಿದ್ದಾರೆ. ನಮ್ಮ ವಿರುದ್ಧ ಅವರಿಗೆ ಪಟ್ಟಿ ಕೊಡಬೇಕಲ್ಲ, ಅವ್ರ ಕುಟುಂಬ ರಕ್ಷಣೆಗೆ ಅವ್ರು ಹೋಗಲೇಬೇಕಲ್ವಾ, ಅದಕ್ಕೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿರ್ತಾರೆ ದೇವೇಗೌಡರು. ಡಿ ಕೆನ ಸಿದ್ದರಾಮಯ್ಯನವ್ರನ್ನ ಒಳಗೆ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದಂತಿದೆ. ದೇವೇಗೌಡರು ಮತ್ತು ಅಮಿತ್ ಶಾ ಭೇಟಿಯ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದಂಥ ವಿಚಾರವಾಗಿ ಈ ವೇಳೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನನ್ನನ್ನು ಸಿದ್ದರಾಮಯ್ಯನವ್ರನ್ನ ಈ ವೇಳೆ ಕಟ್ಟಿಹಾಕಬೇಕು ಅನ್ನುವಂಥ ಕಾರಣಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಅನಿಸ್ತಿದೆ. ದೇವೇಗೌಡರ ಕುಟುಂಬದ ದಾಖಲೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತೇವೆ, ಇದಕ್ಕೆಲ್ಲ ಒಳ್ಳೆ ಟೈಮ್ ಮುಹೂರ್ತ ಬೇಕು ಅಂತ ಕೂಡ ಈ ವೇಳೆ ಡಿ ಕೆ ಶಿ ಹೇಳಿದ್ದಾರೆ. ದೊಡ್ಡ ಪ್ರಯತ್ನವಂತೂ ನಡೀತಾ ಇದೆ ಕೇಂದ್ರದ ಮಟ್ಟದಲ್ಲಿ ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಶ್ನೆಗಳು ಕೇಳಿದ್ದೀವಿ, ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರೆ ಏನಾಗಿದೆ ಹೇಳಬೇಕು. ನಾನು ಕುಮಾರಸ್ವಾಮಿ ಬೆಳೆದ್ರೆ ನಾನು ಕೆಲವು ಪ್ರಶ್ನೆ ಕೇಳಿ, ನನ್ನ ಬಗ್ಗೆ ಬೇಕಾದ್ರೆ ಇನ್ನೂ ಏನು ಬೇಕಂತ ಹಿಂಗೆ ಮಾಡಿ, ಯಾರ ಬಗ್ಗೆ ಮಕ್ಳ ಬಗ್ಗೆನೂ ಮಾತಾಡಲಿ, ತಮ್ಮನ ಬಗ್ಗೆನೂ ಮಾತಾಡಲಿ, ಹೆಂಡತಿ ಬಗ್ಗೆನೂ ಮಾತಾಡಲಿ, ಯಾರು ಬೇಕಾದ್ರೂ ಮಾತಾಡಲಿ, ನಂದಕ್ಕಿನ್ನ ಉತ್ತರ ಒಂದು ಕೊಡ್ತಾನೆ ಇರೋದ. ಅವ್ರದ್ದೇನು ಅವ್ರದ್ದ ವಿಚಾರ ಅವ್ರದ್ದು ಹೇಳಿದ್ದೀನಿ, ಅವ್ರ ಗದರ ವಿಚಾರ ಹೇಳಿದ್ದೀನಿ, ಹೆಂಗ್ ಬಂತು ಅಂತ ಹೇಳಿದ್ರು. ಬಿಚ್ಚಿಡ್ಬೇಕಲ್ಲ ಈಗ ನಾನು ಯಾರ ಏನ್ ಮಾತು, ಎಷ್ಟೋ ಇದನ್ನ ಮಾಡಿದೆ, ದಲಿತ ಸಾಮಿ ಮಾಡಿದೆ, ನುಂಗ್ಬಿಟ್ಟೆ, ಏನ್ ದಾಖಲೇಬೇಕಲ್ಲ. ಈಗ ದಾಖಲೆ ನಾವು ಬಿಚ್ಚಿ ಇಡ್ತಾ ಇದೀವಲ್ಲ, ಈಗ ಏನಾರು ಮಾಧ್ಯಮದಲ್ಲಿ ಯಾರು ಹೇಳ್ತೀರ ಅಂತ ನಾ ಇನ್ನೂ ನೋಡಿಲ್ಲ. ಯಾರೋ ಪ್ರತಿದ್ದಂತೆ ಅದು ಮೈನಿಂಗ್ ವಿಚಾರ, ಮೈನಿಂಗ್ ಮಿನಿಸ್ಟರ್ದು ಮೈನಿಂಗ್ ಏನೋ ಗೊತ್ತಾಗಿಲ್ಲ, ಯಾರೋ ಫೋನ್ ಮಾಡಿದ್ರೆ ನಾನು ನೋಡಕ್ ಹೋಗಿದ್ದೆ ಇನ್ನೂ ಟೈಮ್ ಸಿಗಲಿಲ್ಲ. ಸೊ ಅವೆಲ್ಲ ಹೇಳ್ಬೇಕಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಪಲಾಯನವಾದಿ ಆಗಿದ್ದಾರೆ ಸರ್? ನಾನು ಹೇಳ್ತಾ ಇಲ್ಲ, ಅವ್ರೇನು ಹೇಳಿದ್ ನಾನು ತೋರಿಸಿದ್ದೀನಿ, ಮಂಡ್ಯದ ಮೈಸೂರಿನ ತೋರಿಸ್ಬೇಕು. ಇಡಿಯ ತೋರಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂಥ ಮಾತು, ನಿಮ್ಮ ನಿಮ್ಮ ಆಸ್ತಿನೇ ಸಿ ಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ಇರಲಿ, ನೋ ಪ್ರಾಬ್ಲಮ್, ಅವ್ರೇನು ಬೇಕಾದ್ರೆ ಹೇಳಿ. ಅದು ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಬಿಡುತ್ತೆ, ಯಾಕೆ ಬಂದು ಬಂದು ಅಲ್ಲಿ ವಿಚಾರಿಸ್ತೀನಿ. ನಮ್ಮ ಅಪ್ಪ ಹುಳಿ ಮಾಡ್ತಿದ್ದು, ನಮ್ಮ ತಾತ ಹುಳಿ ಅಳಿತಿದ್ರು, ರಾಗಿ ಅಳ್ತಿದ್ರು, ಕಡಲೆಕಾಯಿ ಅಳ್ತಿದ್ರು. ನನ್ನ ಮನೆ ಎಮರ್ಜೆನ್ಸಿ ಬಿರೇಡ್ ಆದಾಗ ಚಿನ್ನ ತಂದು ಸಾಕಿದ್ರು, ಇಲ್ಲಿ ಬಿರೇಡೆಲ್ಲ ನೆಕ್ಸ್ಟ್ ಪಾಯಿಂಟ್. ಯಾವೆಲ್ಲ ಬರೀ ಹುಳಿನೇ, ಈಗೂ ತಿನ್ನೋದು ನಾವು ಹುಳಿನೇ, ನಮ್ಮನೆ ತಿನ್ನೋದು ಈಗ ಹುಳಿನೇ, ನಾನು ತಿನ್ನೋದು ಕಡಲೆಕಾಯಿನೇ, ರಾಗಿನೇ, ಅವೇನು ಬೇರೆ ಏನು ಬೆಳೀತಾ ಇದ್ದು ಅಂತ ಹೇಳಿದ್ರು. ಮಾಸಿ ಎಷ್ಟಿತ್ತು ಅಂತ ಊರಲ್ಲಿ ಹೋಗಿ ಕೇಳಿ, ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಆನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ? ಇಟ್ಕೊಳ್ಳಿ ಬಿಡಿ, ಅವೆಲ್ಲ ಏನು ನಾವೇನು ಅದಕ್ಕೇನು ತಲೆಯನ್ನು ಕೆಡಿಸ್ಕೊಳ್ತಿಲ್ಲ ಸರ್. ಈಗ 2007 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ 550 ನನಗೆ ಅವರು ಟಿ ವಿಲಿ ಯಾರೋ ಹೇಳಿದ್ದು ನಾ ಇನ್ನ ನೋಡಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಆಗಿದೆಯಂತೆ ಸುಪ್ರೀಂ ಕೋರ್ಟ್ ಇಂದ, ಅವ್ರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ ಸುಪ್ರೀಂ ಕೋರ್ಟ್ ಇಂದ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಲೋಕಾಯುಕ್ತ ತನಿಖೆ ಮಾಡಿದ್ರಂತೆ. ತನಿಖೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ ಇದನ್ನ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ, ಕೇಳಿದ್ರಂತೆ ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ರಂತೆ. ಗವರ್ನರ್ ಫೈಲ್ ಆಗಿ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿ ವಿಯವರು ಹೇಳ್ತಿದ್ರು. ಅದೆಷ್ಟು ನಿಜನ ಸುಳ್ಳು ನಾನು ಚೆಕ್ ಮಾಡಬೇಕು, ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿತ್ತು ನನಗೆ, ಅದ್ಯಾವುದೋ ಜನಕಲ್ ಮೈನಿಂಗು ಬೇರೆ ಮೈನಿಂಗು.